ಕಣ್ಣಿಲ್ವಾ ನಿಮಗೆ ಏನು ಮಾಡ್ತಾ ಇದ್ದೀರಾ ಎಷ್ಟು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡಿದಿರಾ ನೀವು ನೀ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮೋ ಆದಾನಿ ಅಂಬಾನಿ ಇದು ಎಷ್ಟು ಲಕ್ಷ ಕೋಟಿಗಿತ್ತು ಇವತ್ತು ಎಷ್ಟು ಲಕ್ಷ ಕೋಟಿಗಿದ್ದಾರೆ ಯಾರು ಈ ಗುಜರಾತಿಗಳು ಯಾರು ಇದ್ದಾರೆ ಇವರೇ ಜಾಸ್ತಿ ಆಗಬೇಕು ಈ ದೇಶದಲ್ಲಿ ಬಡೂರು ಯಾರೋ ಬದ್ರು ಯಾರು ಒಳ್ಳೆಯದಾಗಿ ಅವರು ಯಾರು ಉದ್ದಾರ ಆಗೋದು ಬೇಡವಾ ಊಟ ಬೇಡವಾ ಅವರ ಹೊಟ್ಟೆಗೆ ಕೆಲಸ ಬೇಡವಾ ಅವರ ಕೈಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು 2100 ಬಡ ಕುಟುಂಬಗಳಿಗೆ ಹೆಣ್ಣಗರ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಮುಲ್ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆರ್.ಕೆ. ರಮೇಶ್ ರವರು ಕಾರ್ಯಕ್ರಮದಲ್ಲಿ ಹೆಣ್ಣಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನಮ್ಮ ಮುನಿರಾಜು ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರು ಬದುಕಲು ಬಹಳ ಕಷ್ಟಕರವಾಗುತ್ತಿದೆ ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳು ಗಗನಕ್ಕೆ ಏರಿಕೆಯಾಗುತ್ತಿದೆ ಇನ್ನು ತೈಲ ಬೆಲೆ ಗ್ಯಾಸ್ ಏರಿಕೆಯಾಗುತ್ತಿದ್ದರೂ ಸಹ ಕೇಂದ್ರ ಬಿಜೆಪಿ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಸರ್ಕಾರಿ ಸೌಮ್ಯದ ಇಲಾಖೆಗಳನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ಇಂತಹ ಸರ್ಕಾರಗಳಿಗೆ ಜನತೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಆರ್.ಕೆ. ರಮೇಶ್ ರವರು ತಿಳಿಸಿದರು ಹೆಣ್ಣಗರ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಸೇರಿ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 7000 ಕಿಟ್ಟನ್ನು ಇವತ್ತು ಕೊಡ್ತಾ ಇದ್ದೇವೆ ಪ್ರತಿ ಹಳ್ಳಿಗೂ ಕೊಡ್ತಾ ಇದ್ದೇವೆ ಇವತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಇಲ್ಲಿ ಸಹ ಕೊಡುವಂಥ ಒಂದು ಕೆಲಸವನ್ನು ಇಟ್ಕೊಂಡಿದ್ದೇವೆ ಏನು ಲಾಕ್ಡೌನ್ ಆಯಿತು ಲಾಕ್ಡೌನ್ ಆದಮೇಲೆ ಸರ್ಕಾರ ಲಾಕ್ಡೌನ್ ಮಾಡಿತು ಜನಗಳಿಗೆ ಯಾವುದೇ ಒಂದು ಇದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಲಿಲ್ಲ ಹೇಳಿದ್ವಿ ನಾವೆಲ್ಲನೂ ಪ್ರತಿ ಯಾರು ಈಗ ಗಾರ್ಮೆಂಟ್ಸ್ಗೆ ಹೋಗೋರಿರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಡ್ರೈವರ್ಸ್ ಇರ್ಬೋದು ಚಮ್ಮಾರ್ ಇರ್ಬೋದು ಯಾರೇ ಒಬ್ಬರು ಎಲ್ಲರಿಗೂ ಅಕೌಂಟ್ಗೂ ಒಂದು 10,000 ದುಡ್ಡನ್ನು ಕೊಡಿ ಅಂದ್ಬಿಟ್ಟು ಹೇಳಿದ್ವಿ ಹಾಕಲಿಲ್ಲ ಇವರು 2,000-3,000 ಕೊಟ್ಟರು 2,000-3,000 ಏನಕ್ಕಾಗುತ್ತೆ ಪಾಪ ಕೆಲಸ ಇಲ್ಲ ಸುಮಾರು 2 ತಿಂಗಳಾಯಿತು ಈ 23 ತಾರೀಕು ಬಂದರೆ ನಮ್ಮ ರಾಜ್ಯದಲ್ಲಿನೂ ಲಾಕ್ಡೌನ್ ಆಗಿ 2 ತಿಂಗಳಾಯಿತು ಕೆಲಸನೇ ಇಲ್ದಿದ್ದು ಬೆಳಗ್ಗೆ 6 ರಿಂದ 10 ವರೆಗೂ ನಿಮಗೆ ಓಪನ್ ಬಿಟ್ಟಿದ್ದೀವಿ ನೀವು ಹೋಗಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ
ಕೂಲಿ ಮಾಡೋರು ಬೆಳಗ್ಗೆ ಇದ್ರೆ ಕೂಲಿ ಮಾಡಿದ್ರೆ ಅವರಿಗೆ ಸಾಯಂಕಾಲ ಊಟ ಅಂಥವ್ರ ಕತೆ ಏನಾಗ್ಬೇಕು ಹೇಳಿ ಪಾಪ ಅವರು ಮನೆ ಬಾಡಿಗೆ ಕಟ್ಟೋದಾ ಮಕ್ಕಳಿಗೆ ಊಟ ಹಾಕೋದಾ ಈ ಥರ ಇದನ್ನು ಮನ್ಗೊಂಡು ಈ ಒಂದು ವ್ಯಾಪ್ತಿಯಲ್ಲಿ ಮೆಲ್ಲ ಮುಖಂಡರು ಸೇರಿ ಆಹಾರದ ಕಿಟ್ಟನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಈ ಊರಲ್ಲಿ ಮಾಡ್ತಾ ಇದ್ದೇವೆ ಸುಮಾರು 2000ಕ್ಕೂ ಹೆಚ್ಚು ಕಿಟ್ಟನ್ನು ಈ ಗ್ರಾಮದಲ್ಲಿ ಕೊಡ್ತಾ ಇದ್ದೇವೆ ನಿನ್ನೆ ಜಿಲ್ಲಾಧ್ಯಕ್ಷರು ರಮೇಶ್ ಅವರು ಮಾತಾಡಿದರು ಬಿಜೆಪಿ ತೈಲ ಬೆಲೆಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ನಿಗದಿ ಮಾಡಂಥ ಸಂಸ್ಥೆನೇ ಬೇರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ಈಗ ಹಿಂದಿನ ಸರ್ಕಾರಗಳು ಇತ್ತು ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಬೇಕಾದ್ರೆ ಹಿಂದೆ ಕ್ರೂಡ್ ಆಯಿಲು 130 140 ಡಾಲರ್ಗೆ ಹೋದಾಗ ನಾವು ಸುಮಾರು 70 ರೂಪಾಯಿ ಗಡಿ ದಾಟಲಿಲ್ಲ ಇವತ್ತು ಅದರಲ್ಲಿ ಅರ್ಧ ಕ್ರೂಡ್ ಆಯಿಲ್ ಬೆಲೆ ಸುಮಾರು 60-65 ಡಾಲರ್ ಇದೆ 65 ಡಾಲರ್ ಇರಬೇಕಾದ್ರೆ 100 ರೂಪಾಯಿ ಗಡಿ ದಾಟ್ಬಿಡ್ತು ಪೆಟ್ರೋಲು ಡೀಸೆಲ್ 93 ರೂಪಾಯಿ ದಾಟ್ಬಿಡ್ತು ಇವರು ನಮ್ಮದು ಇಲ್ಲ ಅಂತ ಹೇಳಿದ್ರೆ ಈಗ ನಿಗದಿ ಮಾಡ್ತಾ ಇರೋ ಇದು ಯಾರು ಯಾರ ಕೈಯಲ್ಲಿ ಇರೋದು ಇದನ್ನು ಜಿ ಎಸ್ ಟಿಗೆ ತಗೊಬನ್ನಿ ಈಗ ಎಲ್ಲ ಎಲ್ಲ ಏನೇನು ತಗೊಬಂದಿದ್ದೀರಾ ಆ ಥರ ಇದನ್ನು ಜಿ ಎಸ್ ಟಿಗೆ ತಗೊಬಂದು ಜನಗಳಿಗೆ ಒಳ್ಳೆ ಮಾಡಿ ಅದೊಂದೇ ಎಣ್ಣೆ ಅಲ್ಲ ಜನಗಳು ಊಟ ಮಾಡ್ಲಿಕ್ಕೆ ಬಡಿಸ್ತಾರಲ್ಲ ಎಣ್ಣೆ ಅದು 75-80 ರೂಪಾಯಿ ಇದ್ದಿದ್ದು ಇವತ್ತು ಅದು ಸಹ 180-200 ರೂಪಾಯಿ ಆಗ್ಬಿಟ್ಟಿದೆ ಇವತ್ತು ಈ ಪರಿಸ್ಥಿತಿ ಆಗ್ಬಿಟ್ಟಿದೆ ಜನ ನೋಡ್ತಾ ಇದ್ದಾರೆ ಏನು ಈ ಈ ಸರ್ಕಾರ ಬಂದಾದಮೇಲೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜನಗಳಿಗೆ ಏನೆಲ್ಲ ಸಹಕಾರ ಮಾಡ್ತಾ ಇದೆ ಏನೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದೆ ಅನ್ನೋದನ್ನು ಜನಗಳು ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಜನಗಳು ಮುಂದಿನ ದಿನದಲ್ಲಿ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ಜನನ ಯಾಮಾರಿಸ್ಬಿಟ್ರು ಹೆಂಗೆ ಯಾಮಾರಿಸ್ಬಿಟ್ರು ಅಂದರೆ ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ದುಡ್ಡನ್ನು ಹಾಕ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ರು ಜನ ಏನೋ ಹೌದೇನೋ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ಬಂದ್ಬಿಟ್ಟು ನಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ಒಂದು ಸಾರಿ ಇವರಿಗೆ ಓಟನ್ನು ಕೊಟ್ಬಿಟ್ರು ಅದಾದಮೇಲೆ ಸೆಕೆಂಡ್ ಟೈಮು ಎಲ್ಲ ರೇಟ್ ಜಾಸ್ತಿ ಆಗ್ಬಿಡ್ತು ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಆಹಾರ ಧಾನ್ಯಗಳ ಎಲ್ಲ ನಾವೇನು ದಿನನಿತ್ಯ ಮನೆಗೆ ಬೆಳೆಸ್ತೀವಿ ಎಲ್ಲ ಆಹಾರ ಧಾನ್ಯಗಳ ಬೆಲೆನೂ ಜಾಸ್ತಿ ಎಲ್ಲ ಕಮ್ಮಿ ಮಾಡ್ತೀವಿ ಅಂದ್ಬಿಟ್ಟು ಹೇಳಿ ಮತ್ತೊಂದು ಸಾರಿ ಓಟ್ ತಗೊಂಡ್ರು ಮತ್ತೊಂದು ಸಾರಿ ಮಾತೆತ್ತಿದ್ರೆ ಇವರು ಇಂಡಿಯಾ ಪಾಕಿಸ್ತಾನ ಏನು ಈ ದೇಶದಲ್ಲಿ ಈ ಮುಸ್ಲಿಮ್ಗಳು ಹಿಂದೂಗಳು ಕ್ರೈಸ್ತರು ನಾವೆಲ್ಲನೂ ಒಟ್ಟಾಗಿ ಬಾಳ್ತಾ ಇಲ್ವಾ ಬದುಕ್ತಾ ಇಲ್ವಾ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಮುಸ್ಲಿಮ್ರವ್ರೆ ಸಿಖ್ರವ್ರೆ ಹಿಂದೂಗಳು ಎಲ್ಲ ನಾವೆಲ್ಲ ಒಟ್ಟಾಗಿ ಜೊತೆಯಲ್ಲಿ ಬಾಳ್ತಾ ಇದ್ದೀವಿ ಜಾತ್ಯತೀತ ರಾಷ್ಟ್ರ ಇದು ಬಾಳ್ತಾ ಇದ್ದೀವಿ ಇವರೆಲ್ಲ ಸೆಂಟಿಮೆಂಟ್ ತಗೊಬಂದಿಟ್ಟು ಓಟ್ ತಗೊಂಡು ಜನಗಳಿಗೆ ಏನೆಲ್ಲ ಇಲ್ದಿರಾ ಎಲ್ಲಿ ಇಡ್ತಕ್ಕಂಥ ಬಡವರು ಬಡವರಾಗೆ ಇರಬೇಕು ಇನ್ನೂ ಬಡವರಾಗೆ ಉಳಿಬೇಕು ದೇಶ 70 ವರ್ಷ ಹಿಂದೆ ಹೋಗ್ಬಿಡ್ತು ಹಿಂದೆ ಕಾಂಗ್ರೆಸ್ನವರು ಏನು ಇದ್ದಂಥ ಸರ್ಕಾರಗಳಿದ್ದಂಥ ದಿನದಲ್ಲಿ ಏನು ಆ ಜನಗಳಲ್ಲಿ ಜನ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರು ಆ ಬದುಕು ಇನ್ನು ನಾವು ಕಾಣ್ತೀವೋ ಇಲ್ಲೋ ಅನಿಸ್ತೈತೆ ಯಾಕಂದರೆ ಪೆಟ್ರೋಲ್ ಡೀಸೆಲ್ ಈಗ 100 ರೂಪಾಯಿ ದಾಟ್ಬಿಡ್ತು ನಾಳೆ ಬೆಳಿಗ್ಗೆ 150 ಆಗುತ್ತೋ 200 ಆಗುತ್ತೋ ಗೊತ್ತಿಲ್ಲ ಇನ್ನು 3 ವರ್ಷ ಇವ್ರ ಸರ್ಕಾರ ಇದೆ 3 ವರ್ಷದಲ್ಲಿ ಇನ್ನೂ ಎಷ್ಟು ಬೆಲೆ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಆಹಾರ ಧಾನ್ಯಗಳ ಬೆಳೆಯಲು ಅಷ್ಟೇ ಆಯಿತು ಜನಗಳಿಗೆ ಕೆಲಸ ಕಾರ್ಯ ಇಲ್ಲ ಎಷ್ಟು ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀರಾ ನೀವು ನಾವು ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಹೊಸದಾಗಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ಇರ್ತಕ್ಕಂಥ ಉದ್ಯೋಗವನ್ನೇ ತೆಗಿತಾ ಇದ್ದೀರಾ ನೀವು ಏನು ಆ ನೋಟ್ ಅಮಾನ್ಯೀಕರಣ ಮಾಡಿದ್ರಿ ಜಿ ಎಸ್ ಟಿ ತಗೊಬಂದ್ರಿ ಜಿ ಎಸ್ ಟಿ ಬಂದಾದಮೇಲೆ ಈ ದೇಶದಲ್ಲಿ ಎಷ್ಟು ಸಣ್ಣ ಕೈಗಾರಿಕೆಗಳು ಮುಚ್ಚೋಯ್ತು ಲಕ್ಷಾಂತರ ಕೈಗಾರಿಕೆಗಳು ಮುಚ್ಚೋಯ್ತು ಜನಗಳ ಕೈಗೆ ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ಲ ಪಾಪ ಜನ ಇವತ್ತು ಎಂಥ ಬಡವರು ಬಡವರಾಗ್ತಾನೆ ಇದ್ದಾರೆ ಇವರಿಗೆ ಅದಾನಿ ಅಂಬಾನಿ ಅಂಥವ್ರಿಗೆ ಸಾಹುಕಾರರು ಆಗ್ತಾನೆ ಇದ್ದಾರೆ ಇವರು ಅಧಿಕಾರಕ್ಕೆ ಬಂದಾಗ ಏನು ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದಾನಿ ಅಂಬಾನಿ ಇದು 1,00,000 ಕೋಟಿಗಿತ್ತು ಇವತ್ತು 1,00,000 ಕೋಟಿಗಿದ್ದಾರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಇವತ್ತು ಎಷ್ಟೇ ಸ್ಥಾನದಲ್ಲಿದ್ದಾರೆ ಅವರು ಅವರ ಆಸ್ತಿ ಎಷ್ಟು ಪಟ್ಟು ಜಾಸ್ತಿ ಆಗ್ತಾ ಇದೆ ಯಾಕೆ ಅದಾನಿ ಅಂಬಾನಿ ಅಂಥವರೇ ಜಾಸ್ತಿ ಆಗಬೇಕಾ ಯಾರು ಈ ಗುಜರಾತಿಗಳು ಯಾರಿದ್ದಾರೆ ಇವರೇ ಜಾಸ್ತಿ ಆಗಬೇಕಾ ಇನ್ನು ದೇಶದಲ್ಲಿ ಬಡವರು ಯಾರೋ ಬಗ್ರು ಯಾರು ಒಳ್ಳೆಯದು ಅವ್ರ್ಯಾರು ಉದ್ದಾರ ಆಗೋದು ಬೇಡವಾ ಊಟ ಬೇಡವಾ ಅವ್ರ ಹೊಟ್ಟೆಗೆ ಕೆಲಸ ಬೇಡವಾ ಅವ್ರ ಕೈಗೆ ಕಣ್ಣಿಲ್ವಾ ನಿಮಗೆ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಳಿ ಯಾರು ಕೇಳಬೇಕು ನಾವು ಪ್ರಶ್ನೆ ಕೇಳಿದ್ರೆ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ದೊಡ್ಡ ನಾಯಕರು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವ್ರನ್ನ ಎದುರಿಸೋದು IT ED ಎದುರಿಸೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನೇ ಇಲ್ದಿರ ಆಗ್ಬಿಡ್ತಾ ಇದೆ ಈಗ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆನೇ ಇಲ್ದಿರ ಆಗ್ಬಿಡ್ತಾ ಇದೆಯಪ್ಪ ಇವತ್ತು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನಮ್ಮ ದೇಶ ಕಷ್ಟ ಇದೆ ಮುಂದಿನ ದಿನದಲ್ಲಿ ನಮ್ಮ ಜನ ಎಚ್ಚೆತ್ಕೊಳ್ಳಿಲ್ಲ ಜನ ಎಚ್ಚೆತ್ಕೊಂಡು ಏನಾದರೂ ಇದು ಮಾಡಲಿಲ್ಲ ಅಂದರೆ ಜೀವನ ನಡೆಸಲಿಕ್ಕೆ ಕಷ್ಟ ಇದೆ ಆ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಹೊರಟೋಗ್ತೈತೆ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಜನ ಮಾತಾಡ್ತಾರೆ ಸಾಮಾನ್ಯ ಜನ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ದಿನಗಳಲ್ಲಿ ಎಷ್ಟು ದೇಶ ಸುಭಿಕ್ಷವಾಗಿತ್ತು ಬಡವರು ಬಗರಿಗೆಲ್ಲ ಕೆಲಸ ಕಾರ್ಯ ಸಿಗ್ತಾ ಇತ್ತು
60-70 ರೂಪಾಯಿ ಡೀಸೆಲ್ ಪೆಟ್ರೋಲ್ ಇತ್ತು, ದಿನನಿತ್ಯ ಅಗತ್ಯ ವಸ್ತುಗಳು ಸಿಗ್ತಾ ಇತ್ತು, ಇವತ್ತೆಲ್ಲ ಬೆಳೆದೋಯ್ತು. ಯಾರು ಇದನ್ನು ಮಾಡೋರು? ಯಾರು ಜನ ತಿಳ್ಕೋಬೇಕು ಇದನ್ನು. ಏನಿವತ್ತು ನಮ್ಮ ಎಲ್ಲ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕೋವಿಡ್ ಮಹಾಮಾರಿ ಎರಡನೇ ಅಲೆ ತುಂಬ ಕಷ್ಟ ಅನ್ನಿಸ್ತು. ನಿರಾಶಿತ ಬಡ ಕುಟುಂಬಗಳಿಗೆ ತುಂಬನೇ ಕಷ್ಟಪಟ್ಟರು. ಹಾಗಾಗಿ ನಮ್ಮ ಮುಖಂಡರು ಆರ್ ಕೆ ರಮೇಶ್ ಅಣ್ಣವರು, ಮತ್ತು ಕೇಶವಣ್ಣವರು, ಕುಮಾರಣ್ಣವರು, ಎಲ್ಲ ಮಾನ್ಯ ಸದಸ್ಯರುಗಳೂ ಚರ್ಚೆ ಮಾಡಿ ಈ ದಿನ ಸುಮಾರು 7500 ಕಿಟ್ಗಳನ್ನು ವಿತರಣೆ ಮಾಡಲಾಗಿತ್ತು. ಎಲ್ಲ ಬಡ ಕುಟುಂಬಗಳು ತುಂಬನೇ ದಿನಕೂಲಿ ಕಾರ್ಮಿಕರು ಹಾಗೂ ಆಟೋ ಚಾಲಕರು ಪ್ರತಿಯೊಬ್ಬರಿಗೂ ಕಷ್ಟ ಆಗಿದೆ. ಹಂಗಾಗಿ ಪಂಚಾಯತಿ ವತಿಯಿಂದ ಆಹಾರ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಈ ಶತಮಾನದಲ್ಲೇ ಅತ್ಯಂತ ಭೀಕರವಾಗಿ ಈ ದೇಶದ ನಾಗರಿಕರನ್ನು ಕಾಡುತ್ತಿರುವ COVID-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ಲಾಕ್ಡೌನ್ ಹೇರಿದ್ದರಿಂದ ಯನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೈಗಾರಿಕಾ ಪ್ರದೇಶದ ಸನಿಹದಲ್ಲಿರೋದರಿಂದ ಹೆಚ್ಚಿನ ಅಸಂಘಟಿತ ಕಾರ್ಮಿಕರಿರ್ಬೋದು, ರೈತಾಪಿ ವರ್ಗದವರಿರ್ಬೋದು, ರೈತ ಕೂಲಿ ಕಾರ್ಮಿಕರಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿದ್ದು ತಮ್ಮ ಆರೋಗ್ಯ ಸಮಸ್ಯೆಯನ್ನು ಕಾಪಾಡಿಕೊಳ್ಳದೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದರಿಂದ ತಮ್ಮ ಕುಟುಂಬದ ಜೀವನ ನಿರ್ವಹಣೆ ಅತ್ಯಂತ ಕಷ್ಟಕರವಾದ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಅಂತ ಈ ಘೋಷಣೆ ಮಾಡಿದ ಪರಿಣಾಮವಾಗಿ ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ ಡಿ ಕೆ ಸುರೇಶ್ ಸಾಹೇಬರು ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇರುವಂಥ ಅನುದಾನವನ್ನು ಬಳಕೆ ಮಾಡಿಕೊಂಡು ಸಂಕಷ್ಟದಲ್ಲಿರುವ ಜನಕ್ಕೆ ನೆರವಾಗ್ರಿ ಆಹಾರದ ಕಿಟ್ಗಳಾಗ್ಬೋದು, ವೈದ್ಯಕೀಯ ಕಿಟ್ಗಳಾಗ್ಬೋದು ವಿತರಣೆ ಮಾಡುವ ಮುಖೇನ ಸಂಕಷ್ಟದಲ್ಲಿರುವ ಜನನ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ವಹಿಸ್ರಿ ಅಂತೇಳಿ ಸೂಚನೆ ಕೊಟ್ಟಾಗ ಈ ಬಗ್ಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸಹ ಎಲ್ಲ ಸದಸ್ಯರು ಸಹ ಚರ್ಚೆ ಮಾಡಿ ಆಹಾರದ ಕಿಟ್ಗಳನ್ನ ವಿತರಣೆ ಮಾಡುವ ನಿಟ್ಟಿನಲ್ಲಿ ಕ್ರಮ ವಹಿಸಿರ್ತೇವೆ. ಯನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಸನಕನಹಳ್ಳಿ ಗ್ರಾಮದಲ್ಲಿ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಕಾರ್ಮಿಕರು ಒಳಗೊಂಡು ಅವರಿಗೆ ರೇಷನ್ ಕಿಟ್ನ ನೀಡೋ ಒಂದು ನಿಟ್ಟಿನಲ್ಲಿ ಯನಗರ ಪಂಚಾಯತಿಯಲ್ಲಿ ನಮ್ಮ ಡಿ ಕೆ ಸುರೇಶ್ ಮತ್ತು ರಾಮಲಿಂಗ ರೆಡ್ಡಿ ಮತ್ತು ಆರ್ ಕೆ ರಮೇಶ್ ಅಣ್ಣ ಅವರ ಸೂಚನೆ ಮೇರೆಗೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಪಿ ಡಿ ಒ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಸದಸ್ಯರು ಒಮ್ಮತದಿಂದ ತೀರ್ಮಾನ ತಗೊಂಡು ಪಂಚಾಯತ್ ವ್ಯಾಪ್ತಿಯಲ್ಲಿ 7500 ಕಿಟ್ಗಳನ್ನ ರೆಡಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ವಿಶೇಷ ಸಭೆ ಕರೆದು ತೀರ್ಮಾನವಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಸನಕನಹಳ್ಳಿ ಗ್ರಾಮದಲ್ಲಿ 2100 ರೇಷನ್ ಕಿಟ್ಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಇವತ್ತೇನು ನಮ್ಮ ಯನಗರ ಗ್ರಾಮ ಪಂಚಾಯತಿ ವತಿಯಿಂದ ಕಾಚನಾಯಕನಹಳ್ಳಿ ಗ್ರಾಮದ ವ್ಯಾಪ್ತಿಯ 2100 ಫಲಾನುಭವಿಗಳಿಗೆ ಆಹಾರ ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇದನ್ನು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ನಾಯಕರಾದ ನಮ್ಮ ಗುರುಗಳಾದ ಆರ್ ಕೆ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಮಾಜಿ ಅಧ್ಯಕ್ಷರಾದ ಕೇಶವ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷರು ಮುನಿರತ್ನಮ್ಮನವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಹಾಲಿ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ 48 ಜನ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಎಲ್ಲ ಫುಡ್ಡು ಕಿಟ್ಗಳನ್ನ ವಿತರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಇವತ್ತು ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಬಡ ಜನತೆ ಮತ್ತು ಕಾರ್ಮಿಕ ಜನತೆ ಇರೋದರಿಂದ ಈ ಫುಡ್ಡು ಕಿಟ್ ಕೊಡುತ್ತಾ ಇರೋದರಿಂದ ಸಾಗರದಂತೆ ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಇದರ ಬಳಕೆ ಸದ್ಬಳಕೆ ಮಾಡ್ಕೋಬೇಕಂತ ಅವ್ರಿಗೆಲ್ಲ ಹೇಳ್ತದೆ. ಏನು ಇದು ಕೋವಿಡ್ ಎರಡನೇ ಅಲೆ ಬಂದು ನಮ್ಮ ದೇಶನ ತತ್ತರಿಸೋಕೆ ಮಾಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬೇರೆ ಸರಿಯಾದ ಕ್ರಮ ಕೈಗೊಳ್ಳದೆ ಲಾಕ್ಡೌನ್ ಮಾಡಿತ್ತು. ಇದರಿಂದ ಜನ ಸಾಮಾನ್ಯರು, ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬೇರೆ ಎಲ್ಲ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ತೊಂದರೆ ಆಗ್ತಾ ಬಂತು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಪಂಚಾಯತಿ ಸದಸ್ಯರು, ಪಂಚಾಯತಿ ಮುಖಂಡರೆಲ್ಲ ಸೇರಿ ಪಂಚಾಯತಿ ಕಡೆಯಿಂದ ಎಲ್ಲರಿಗೂ ಒಂದು ಫುಡ್ ಕಿಟ್, ರೇಷನ್ ಕಿಟ್ ಕೊಡಬೇಕು ಅಂದ್ಕೊಂಡು ಪ್ರತಿ ಹಳ್ಳಿಗೂ ಪ್ರತಿ ಜನ ಯಾರು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಎಲ್ಲರಿಗೂ ಈ ಥರ ರೇಷನ್ ಕಿಟ್ ಕೊಡ್ತಾ ಬಂದಿದ್ದೀರಿ. ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಅಧ್ಯಕ್ಷರಿಗೂ, ಆರ್ ಕೆ ಕೇಶವಣ್ಣವ್ರಿಗೂ, ರಮೇಶ್ ಅಣ್ಣವರಿಗೆ, ಸಂಸದರಾದ ಡಿ ಕೆ ಶಿವಕುಮಾರ್ಗೂ ಅಭಿನಂದಿಸ್ತೀವಿ. ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಯನ್ನಾಗರ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು
ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಆರ್ ಕೆ ರಮೇಶ್ ಅಣ್ಣನವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ಇದು ಕೂಲಿ ಕಾರ್ಮಿಕರು ಬಡ ರೈತರು ಮತ್ತು ರೈತಾಪಿ ವರ್ಗದ ಇದು ಜನಗಳಿಗೆ ಹಾಗೂ ಊರಿನ ಬಡ ಜನಗಳಿಗೆ ಹಸಿದಗೋಸ್ಕರ ಫುಡ್ ಕಿಟ್ ಕೊಡಬೇಕಂತ ಆಲೋಚನೆ ಮಾಡಿದ್ದಕ್ಕೆ ಎಲ್ಲದೂ ಇವತ್ತು ಫುಡ್ ಕಿಟ್ ವಿತರಣೆ ಮಾಡಿಲ್ಲ ಮಾಗಿದೆ ಹಾಗೂ ಅದು 15 ದಿವಸಗಳ ಹಿಂದೆ ಮೆಡಿಕಲ್ ಕಿಟ್ಗಳನ್ನು ಕೊಟ್ಟಿದ್ದೇವೆ ಹಾಗೂ ಮಾಸ್ಕ್ಗಳು ಸ್ಯಾನಿಟೈಸರು ಎಲ್ಲ ಎನ್ನಾಗರ ಗ್ರಾಮ ಪಂಚಾಯತ್ 8 ಗ್ರಾಮಗಳಿಗೂ ವಿತರಣೆ ಮಾಡಿ ನಾವು ಎನ್ನಾಗರ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದ್ದೇವೆ.